ಪಂಚಾಯತ್ ಚುನಾವಣೆಗೆ ಕಾಂಗ್ರೆಸ್ ಸ್ವಚ್ಛ ಗ್ರಾಮ ಹಾಗೂ ದಕ್ಷ ಆಡಳಿತ ಎಂಬ ಭರವಸೆಯೊಂದಿಗೆ ಚುನಾವಣೆಯ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ ಎನ್ನುವಂತಹ. ಈಗ ಈ ಮ್ಯಾನಿಫೆಸ್ಟೋಗಳೆಲ್ಲ ಒಂಥರ ಎಲೆಕ್ಷನ್ ಬಂದಾಗ ಒಂಥರ ಈ ಶ್ರದ್ಧಾಗಳು ಮಾಡ್ತಾರಲ್ಲ ಆ ಲೆವೆಲ್ ಕೊಟ್ಟೋಗಿದ್ದಾವೆ. ನಾನು ಈ ಪದ ಬಳಸಬಾರ್ದಾಗಿತ್ತು, ಯಾಕೆಂದ್ರೆ ಈ ಪ್ರಣಾಳಿಕೆಗೆ ಅದರದೇ ಆದಂತ ಒಂದು ಪಾವಿತ್ರ್ಯ ಇತ್ತು. ಪಕ್ಷಗಳಿಗೆ ಅಧಿಕಾರಕ್ಕೆ ಬಂದಾಗ ಅದೇ ಒಂದು ಬೈಬಲ್ಲು, ಭಗವದ್ಗೀತೆ, ಕುರಾನ್ ಅನ್ನೋ ರೀತಿ ಇತ್ತು. ಇವತ್ತೆಲ್ಲ ಏನಾಗಿದೆ, ಎಲ್ಲ ಉಲ್ಟಾ. ಪ್ರಣಾಳಿಕೆನ ಒಂದ್ ಮಾಡ್ಬೇಕಲ್ಲ, ಒಂದ್ ಮೂರ್ ಜನ ಯಾರೋ ಈ ತಲೆ ತಿನ್ನೋರು ಇರ್ತಾರೆ ಅನ್ನೋ ಗಿರಾಕಿಗಳು ಅನ್ನೋರ್ನ ಬಿಟ್ಬಿಡೋದು ಅದಕ್ಕೆ. ರೇ ಅದೊಂದು ಪ್ರಣಾಳಿಕೆ ರೆಡಿ ಮಾಡ್ರಿ ಅಂತ ಅವರು ಒಂದ್ 5 ವರ್ಷದ 10 ವರ್ಷದ್ನೆಲ್ಲ ಇಟ್ಕೊಂಡು ಹಂಗೆ ರೆಡಿ ಮಾಡ್ಕೋಬಾರದು. ಇವತ್ತು ಇದ್ರಲ್ಲೂ ಹೇಳಿದ್ದಾರೆ, ರಾಜ್ಯದ 29,000 ಹಳ್ಳಿಗಳಿಗೆ ಶುದ್ಧ ನೀರು ಒದಗಿಸಲು 45,000 ಕೋಟಿ ರೂಪಾಯಿ ಬೇಕು, ನಾವು ಇನ್ 3 ವರ್ಷದಲ್ಲಿ 10,000 ಕೋಟಿ ಕೊಡ್ತೀವಿ ಅಂತ. ನಾನ್ ಫಸ್ಟ್ ಓದ್ದಾಗ ಅನ್ಕೊಬಿಟ್ಟೆ 29,000 ಹಳ್ಳಿಗಳು 45,000 ಕೋಟಿ ಕೊಟ್ಬಿಡ್ತಾರೆ ಅಂತ. ನೆಕ್ಸ್ಟ್ ಲೈನ್ ಅಲ್ಲಿ ಐತೆ 10,000 ಕೋಟಿ ಕೊಡ್ತೀವಿ ಅಂತ. 10,000 ಕೋಟಿ ನೀವು ಎಷ್ಟು ಹಳ್ಳಿಗೆ ಮಾಡ್ತೀರಿ? ಒಂದ್ 4,000 ಹಳ್ಳಿಗೆ ಮಾಡ್ತೀರಾ? ಎಲ್ಲ ಖರ್ಚು ಹೋಗಿ ಆಮೇಲೆ ಅದು ಮತ್ತೆ SRS ಜಾಸ್ತಿ ಆಗಿ ಅನುದಾನ ಕ್ರಿಯಾ ಯೋಜನೆ ಅವೆಲ್ಲ ವಿಳಂಬ ಆಗಿ ಇನ್ನು ಇರೋದು 3 ವರ್ಷ ಅಂತ ಹೇಳಿದ್ದಾರೆ, ಮುಂದಿನ 3 ವರ್ಷದಲ್ಲಿ ಅಂತ. ಇರೋದೇ 2.5 ವರ್ಷ. ಹಂಗಾರೆ ಈ ನೀರಿಲ್ದಿರೋ ಹಳ್ಳಿಯವ್ರು ಖುಷಿ ಪಡುವ ಅಗತ್ಯ ಇಲ್ಲ. ಅದೊಂದಾಯ್ತಾ. ಆಮೇಲೆ ಮನೆಗೊಂದು ಶೌಚಾಲಯ, ಇದನ್ನ ಬಹುಶಃ ಎಲ್ಲಾ ಸರ್ಕಾರಗಳು ಹೇಳ್ಕೊಂಡ್ಬಂದವೆ. ಫಸ್ಟ್ ನೀರ್ ಕೊಡಿ, ಅದನ್ನ ನೀಟಾಗಿ ಇಟ್ಕೊಳಕ್ಕೆ. ನೀರೇ ಇಲ್ದೆ ಶೌಚಾಲಯ ಕಟ್ಕೊಂಡು ಏನ್ ಮಾಡ್ತಾರೆ ಉತ್ತರ ಕರ್ನಾಟಕದಲ್ಲಿ? ಎಸ್, ಅದರಿಂದ ಆಮೇಲೆ ಇಂತ ಒಂಥರ ಒಣ ಒಣ ಇದನ್ನ ಯಾಕೆ ಪದೇ ಪದೇ ಪ್ರಣಾಳಿಕೆ ರೂಪದಲ್ಲಿ ಬಿಡುಗಡೆ ಮಾಡಿ ನಿಮ್ಮ ನಿಮ್ಮ ಇದನ್ನ ನೀವೇ ಕಳ್ಕೊತೀರಿ? ಕಾರ್ಯ ಸಾಧು ಆಗುವಂಥದ್ದನ್ನ ಹೇಳಿ, ನಾವು 3 ವರ್ಷದಲ್ಲಿ ಇಂಥದ್ದು ಮಾಡಕ್ ನಮ್ಮ ಕೈಲಿ ಇದೆ, ನಾವು ಮಾಡ್ತೀವಿ. ಆಮೇಲೆ ಸ್ಥಳೀಯ ಸಂಸ್ಥೆಗಳಿಗೆ ಹೆಚ್ಚಿನ ಅಧಿಕಾರ, ಇದನ್ನ ಹೇಳ್ಕೊಂಡೇ ಬರ್ತಾವ್ರೆ. ಆದರೆ ಎಲ್ಲಾ ಶಾಸಕರು ಸ್ಥಳೀಯ ಸಂಸ್ಥೆಗಳಲ್ಲಿ ಹಸ್ತಕ್ಷೇಪ ಮಾಡಿ 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 ಅಮೆಂಡ್ಮೆಂಟ್ ಮಾಡಿ ಇವತ್ತು ಯಾವ ಸ್ಥಿತಿಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಬಂದಿದೆ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿರೋ ವಿಚಾರ. ಇನ್ನು ಮುಂದೆ ಈ ಪ್ರಣಾಳಿಕೆ ಬಿಡುಗಡೆ ಮಾಡೋದಕ್ಕಿಂತ ಈ ಹಿಂದೆ ನಾವು ಏನು ಪ್ರಣಾಳಿಕೆಯಲ್ಲಿ ಹೇಳಿದ್ವಿ, ಇದಿಷ್ಟು ನಾವು ಕಾರ್ಯರೂಪಕ್ಕೆ ತಂದಿದ್ದೀವಿ ಅಂತ ಹೇಳ್ಕೊಂಡ್ರೆ ಪ್ರಾಯಶಃ ಜನಕ್ಕೆ ಉಪಕಾರ ಆಗುತ್ತೆ. ಚೂರಾರು ನಿಜಕ್ಕೆ ಹತ್ತಿರವಾದಂತಹ ನಮ್ಮ ಕೈಲಿ ಮಾಡಲಿಕ್ಕೆ ಸಾಧ್ಯವಾಗುವಂಥದ್ದನ್ನಾದರೂ ದಯವಿಟ್ಟು ರಾಜಕೀಯ ಪಕ್ಷಗಳು ಪ್ರಣಾಳಿಕೆಯನ್ನು ಹೆಸರಲ್ಲಿ ಬಿಡುಗಡೆ ಮಾಡಿ. ಕೊನೆಯ ನಿಮಿಷ ಬಾಕಿ ಉಳಿದ್ರಿಂದ ಒಂದು ವಿಚಾರವನ್ನು ನಾನಿಲ್ಲಿ ಪ್ರಸ್ತಾಪ ಮಾಡಬಹುದು. ಇವತ್ತು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ವಿಧಾನಮಂಡಲದ ಅಧಿವೇಶನ ದಿನಾಂಕವನ್ನು ಪ್ರಕಟಿಸಲಾಗಿದೆ ಎನ್ನುವಂತ. ಈ ಹೊಸ ವರ್ಷದಲ್ಲಿ ಜಂಟಿ ಅಧಿವೇಶನ ನಡೀಬೇಕು, ಅದಕ್ಕೆ ದಿನಾಂಕ ನಿಗದಿ ಆಗಿದೆ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಒಂದಿದೆ, ನೀವು ಅದನ್ನ ಹೇಳಲಿಲ್ಲ. ಶನಿವಾರ ಕೂಡ ಇನ್ಮೇಲೆ ಅಧಿವೇಶನ ನಡೆಸಲಿಕ್ಕೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಅನ್ನೋ ಸುದ್ದಿ. ಈಗ ಮೊದಲನೇ ದಿನನೇ ಆಬ್ಸೆಂಟ್ ಅಲ್ಲಿ MLAಗಳು ಬರಲ್ಲ. ಇದು ಆಡಳಿತ ಒಂದೇ ಅಲ್ಲ, ಪ್ರತಿಪಕ್ಷಗಳಲ್ಲೂ ಅದೇ ಪರಿಸ್ಥಿತಿ. 2ನೇ ದಿವಸ 3ನೇ ದಿವಸ ಆಯ್ತಿದ್ದಂಗೆ ಬಣ ಬಣ. ಪ್ರಶ್ನೆ ಕೇಳಕ್ಕೆ ಯಾರು ಪ್ರಶ್ನೆಗಳನ್ನ ಕಳಿಸಿರ್ತಾರೋ ಅವರೇ ಇರಲ್ಲ, ಅವರಿದ್ರೆ ಉತ್ತರ ಕೊಡೋ ಮಿನಿಸ್ಟರ್ಗಳಿರಲ್ಲ. ಈ ಸ್ಪೀಕರ್ ಸಭಾಪತಿಯವರು ಬೈದು 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 ನಿಮಗೆ ಸ್ವಲ್ಪ ಮಾನ. ಲಾಸ್ಟ್ ಟೈಮ್ ಅಂತೂ ಕಾಗೋಡು ತಿಮ್ಮಪ್ಪ ಅವರು ಮಾನ ಮರ್ಯಾದೆ ಇದ್ರೆ ಬಂದು ಕೂತ್ಕೊಳ್ರಯ್ಯ ಅಂತೆಲ್ಲ ಬೈದ್ರು. ಯಾರಿಗೆ? ಮಿನಿಸ್ಟರ್ಗಳಿಗೆ. ಅಂತದ್ರಲ್ಲಿ ಶುಕ್ರವಾರನೇ ಕಾಂಟಿಯನ್ಸಿಗೆ ಓಡಬೇಕು ಅಂತ ಎಲ್ಲ ಲೆಕ್ಕಾಚಾರ ಆಗ್ತಾ ಇರ್ತಾರೆ. ಇವರು ಶನಿವಾರವೂ ಇಟ್ಕೊಂಡವ್ರೆ, ಅದೆಷ್ಟು ಮಟ್ಟಿಗೆ ನಮ್ಮ MLAಗಳು ಅಟೆಂಡೆನ್ಸ್ ಇರ್ತದೋ ಈ ಸರಿ ನೋಡ್ಬೇಕಾಗಿ. ಶನಿವಾರ ಬೆಂಗಳೂರಲ್ಲಿ ಇದ್ರೆ ಅಲ್ವಾ ಅವರವರು ಕಾನ್ಸ್ಟಿಟ್ಯೂಷನ್ಗಳಲ್ಲಿ ಇರ್ತಾರೆ. ಒಂದು ಆಶಯ ಚೆನ್ನಾಗಿದೆ, ಇನ್ನೊಂದು ಹೇಳಿದ ಶನಿವಾರನೂ ಇಟ್ಕೊಳ್ತೀವಿ ಅಂದ್ರೆ ಓ ಏನೋ ಎಲ್ಲ 5 ದಿವಸ ಸಾಕಾಗಿಲ್ವೇನೋ. ಆದ್ರೆಲ್ಲ ಜನರ ಸಮಸ್ಯೆಗಳಿಗೆ ಬೇಕಾದಂತಹ ಎಲ್ಲಾ ಶಾಸನಗಳ ರಚನೆ ಮಾಡಾಕ್ಬಿಡ್ತೀವಿ ಬೇಗ ಬೇಗ ಅನ್ನೋ ರೀತಿಲಿ ಇದೆ. ಆಶಯ ಚೆನ್ನಾಗಿದೆ, ದಯವಿಟ್ಟು ಅಟೆಂಡೆನ್ಸ್ ಹಂಗೆ ಇರಂಗೆ ನೋಡ್ಕೊಂಡ್ರೆ ಎಲ್ಲ ರಾಜಕೀಯ ಪಕ್ಷಗಳು ಮತ್ತೆ ಆ ಪಕ್ಷಗಳ ರಾಜ್ಯಾಧ್ಯಕ್ಷರು ಸಭಾನಾಯಕರು ಅದಕ್ಕೆ ಅನುಮತಿ ಮಾಡಿಕೊಟ್ಟು ಎಲ್ಲರನ್ನು ನೀವು ಅಸೆಂಬ್ಲಿಲಿ ಕೂರಿಸ್ಬಿಟ್ರೆ ಸಾರ್ಥಕ ಆಗೋಗ್ಬಿಡುತ್ತೆ ಖಂಡಿತ. ಅದು ನೋಡೋಣ, ಆ ಬೆಳವಣಿಗೆಯನ್ನು ಕೂಡ ನಾವು ನೋಡೇ ಬಿಡೋಣ ಅನ್ನುವಂಥದ್ದು. ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ವಿ, ನಾಳೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಇದು ಇವತ್ತಿನ ಸುದ್ದಿ ಮಲ್ಲ ಪ್ರಕಾಶ, ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.